ಪವರ್ ಇಲ್ಲದೆ ಇದ್ದಾಗಲೇ ನನ್ನ ಸ್ಪೀಡ್ ನ ಯಾರು ತಡೀಲಿಲ್ಲ. 5 ವರ್ಷದಲ್ಲಿ ಈ ಪವರ್ ಇದೆ, ಈ ಸ್ಪೀಡ್ ನ ತಡೀತಾರ ಯಾರಾದ್ರೂ? ಏ ಪ್ರದೀಪ್ ಈಶ್ವರ್, ನಿನಗೆ ಸ್ಪೀಡ್ ಜಾಸ್ತಿ ಅಂತಂದ್ರೆ ಯಾರೋ ನಾನು ಹೇಳಿದೆ, ಈ ಸ್ಪೀಡೇ MLA ಮಾಡೋದು ನನ್ನ. ನೀನ್ ಚೆನ್ನಾಗಿದ್ದಾಗ ಬೇರೆಯವ್ರನ್ನ ಹೆಂಗ್ ನಡ್ಸ್ಕೊಂತಿ ಅನ್ನೋದ್ರ ಮೇಲೆ ನಿನ್ ಟೈಮ್ ಬ್ಯಾಡ್ ಆದಾಗ ಇನ್ನೊಬ್ಬ ನಿನ್ ನಡ್ಸ್ಕೊಡೋದು. ಯಾವ್ದು ಪರ್ಮನೆಂಟ್ ಅಲ್ಲ ಈ ಜೀವನದಲ್ಲಿ, ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಡಿ. ನಾನ್ ಬೇರೆಯವ್ರ ತರ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ, ಗೆಲ್ಲಕ್ಕೆ ಸೋಲಕ್ಕೆ ಎಲ್ಲದಕ್ಕೂ ರೆಡಿ ಇದ್ದೀನಿ. ಯಾರು ಅಂದ್ರು ಹಿಂಗಿರುವ 20 ವರ್ಷ ನೀನೇ MLA, ನಾನು ಇದನ್ನ ನಂಬಲ್ಲ. ನಿಮ್ ಆಶೀರ್ವಾದ ಇದ್ರೆ ಹಾಕ್ತೀನಿ, 4 ತಿಂಗಳಿದ್ರೆ ಅವ್ರಿಗೂ ಹಿಂಗೆ ಹೇಳಿದ್ದು ಏನಾಯ್ತೀಗ? ಹಿಂಗ ಮುಟ್ಟ ಹೇಳೋರಪ್ಪ ಅಂದ್ರು, ಹೊಚ್ಚು ಮುಟ್ಲೇದೇ ಅವನ್ನೀ ನಡೆಸಲ್ಲ ಗೊತ್ತಿಲ್ಲ. ಅಕಸ್ಮಾತ್ ಮುಂದಿನ ಟರ್ಮ್ ಅಲ್ಲಿ ಸೋತೆ ಅನ್ಕೊಳ್ಳಿ, ಇದ್ದೇ ಜೋಶ್ ಇದ್ದೇ ರೇಂಜ್ ಅಲ್ಲಿ ಬಂದು ನಿಮ್ ಮನೆ ಮನೆಗೂ ಕಷ್ಟ ಕೇಳ್ತೀನಿ ನಾನು. ಏನು ಮಾಡ್ತಾ ಇರೋರ್ನೇ 3 ಸಲ ಗೆಲ್ಸಿರೋರು ನೀವು, ಏನೋ ಮಾಡ್ತಾ ಇದ್ದೀನಿ ನೀವು ನನ್ ಮತ್ತೆ ಗೆಲ್ಸಲ್ವೇ? ನಾನು ಎಲ್ರಿಗೂ ಹೇಳ್ತಾ, ಯಾವಾಗ ಹೇಳಿದ್ರೆ ಅವಾಗ ಒಂದು ಸಭೆ ಮಾಡೋಣ. ನೆಕ್ಸ್ಟ್ ಟೈಮ್ ಹಿಂಗೆಲ್ಲ ಈಗ ಫಸ್ಟ್ ಟೈಮು ಅಂತ ಬಂದಿದ್ದೀನಿ, ನೆಕ್ಸ್ಟ್ ಟೈಮ್ ಏನಿಲ್ಲ ಆರ ಕೂಡ ನಾನು ಹಾಕ್ಸ್ಕೊಳ್ಳಲ್ಲ, ಡೈರೆಕ್ಟಾಗಿ ನಿಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡು ಕಸ್ಟಮ್ ಶಾಪ್ ಆಗಿ ಕಾಣ್ತಲ್ಲ. ಅವೇ ನಮ್ಮ MLA ಅದೇ ಮರ ಅಟ್ಲಸ್ತು ಹೇಳ್ತೀನಿ, ಹಿಂಗೆ ನನ್ನ MLA ಮೀರೋ ಟೀಶಿದ ಅನ್ಕಾರೆ. ಅವ್ರು ಯಾರು ಹೇಳಿದ್ರು, ಇವ್ MLA ನಮ್ಮ ಮನೆ ಹತ್ರ ಬಂದಿದ್ರೆ ನಮ್ಗೆ ಖುಷಿ ಆಗ್ತಿದೆ ಅಂತ. ಏನಕ್ಕ ಅಲ್ವಾ, ನಿಮ್ಮೆಲ್ಲರ ಪ್ರೀತಿ ಇರಬೇಕು. ಅಕ್ಕ 10th ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗ್ತಿರೋ ಮಕ್ಕಳನ್ನ ನಾನು ಚೆನ್ನಾಗಿ ಓದಿಸ್ತೀನಿ, ಫ್ರೀ CET NEET ಕೋಚಿಂಗ್ ಕೊಡ್ತೀನಿ, ಫ್ರೀ IAS KS ಕೋಚಿಂಗ್ ಕೊಡ್ತೀನಿ, 5 ವರ್ಷನು ಒಳ್ಳೇದು ಮಾಡ್ತೀನಿ. ಈ ಸಂದರ್ಭದಲ್ಲಿ ನನ್ನ ತಂದೆ ತಾಯಿ ಈಶ್ವರ್ ಮಂಜುಳ ಅವ್ರನ್ನ ಸ್ಮರಿಸ್ಬೇಕು. ನಮ್ಮ ತಂದೆ ತಾಯಿ ಒಳ್ಳೆತನ, ನಮ್ಮ ತಾತ ಅಜ್ಜಿಯವ್ರು ಒಳ್ಳೆತನ. ಸೊ ನನಗೆ ಇನ್ನೊಂದು ಆಸೆ ಇದೆ, 652 ವರ್ಷ ಆಗ್ತಿದೆ ನಮ್ಮೂರು ಸ್ಟಾರ್ಟ್ ಆಗಿ. ಸೊ ನಮ್ಮೂರಲ್ಲಿ ಪೆರೇಸಂದ್ರಕ್ಕೆ ಅವತ್ತು October 24 652 ವರ್ಷ ಆಗ್ತಿದೆ. ಅವತ್ತು ನಮ್ಮ ಪೆರೇಸಂದ್ರದಲ್ಲಿ ಯಾರೆಲ್ಲ ಹಿರಿಯರು ಇದ್ದಾರೆ 60 ವರ್ಷ ಮೇಲ್ಪಟ್ಟವ್ರಿಗೂ ಅವ್ರಿಗೆಲ್ಲ ಒಂದು ಪಾದ ಪೂಜೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೀನ್ ಚೆನ್ನಾಗಿದ್ದಾಗ ಬೇರೆಯವ್ರನ್ನ ಹೆಂಗ್ ನಡ್ಸ್ಕೊಂತಿ ಅನ್ನೋದ್ರ ಮೇಲೆ ನಿನ್ ಟೈಮ್ ಬ್ಯಾಡ್ ಆದಾಗ ಇನ್ನೊಬ್ಬ ನಿನ್ ನಡ್ಸ್ಕೊಡೋದು. ಯಾವ್ದು ಪರ್ಮನೆಂಟ್ ಅಲ್ಲ ಈ ಜೀವನದಲ್ಲಿ, ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಡಿ. ಯಂಗ್ಸ್ಟರ್ಸ್ ಹೇಳ್ತಾ ಇದ್ದೀನಿ, ಲೈಫಲ್ಲಿ ಇಷ್ಟೇ ಅವಕಾಶ ಸಿಕ್ಕಾಗ ಒಳ್ಳೇದು ಮಾಡಿ. ನಾನ್ ಬೇರೆಯವ್ರ ತರ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ, ಗೆಲ್ಲಕ್ಕೆ ಸೋಲಕ್ಕೆ ಎಲ್ಲದಕ್ಕೂ ರೆಡಿ ಇದ್ದೀನಿ. ಯಾರು ಅಂದ್ರು ಹಿಂಗಿರುವ 20 ವರ್ಷ ನೀನೇ MLA, ನಾನು ಇದನ್ನ ನಂಬಲ್ಲ. ನಿಮ್ ಆಶೀರ್ವಾದ ಇದ್ರೆ ಹಾಕ್ತೀನಿ, 4 ತಿಂಗಳಿದ್ರೆ ಅವ್ರಿಗೂ ಹಿಂಗೆ ಹೇಳಿದ್ದು ಏನಾಯ್ತೀಗ? ಹಿಂಗ ಮುಟ್ಟ ಹೇಳೋರಪ್ಪ ಅಂದ್ರು, ಹೊಚ್ಚು ಮುಟ್ಲೇದೇ ಅವನ್ನೀ ನಡೆಸಲ್ಲ ಗೊತ್ತಿಲ್ಲ. ದೈವಾನುಗ್ರಹ ಇದ್ರೆ ನಡೆಯುತ್ತೆ, ನಾನು ಅದನ್ನ ಮೇಲೆ ಎಲ್ಲ ನಂಬಿಕೆ ಇಡಲ್ಲ. ನೀ ದೇವ್ರ ಆಶೀರ್ವಾದ ಇದೆ, ನಿಮ್ ಆಶೀರ್ವಾದ ಇದ್ರೆ ಗೆಲ್ತೀನಿ. ಅಕಸ್ಮಾತ್ ಮುಂದಿನ ಟರ್ಮ್ ಅಲ್ಲಿ ಸೋತೆ ಅನ್ಕೊಳ್ಳಿ, ಇದ್ದೇ ಜೋಶ್ ಇದ್ದೇ ರೇಂಜ್ ಅಲ್ಲಿ ಬಂದು ನಿಮ್ ಮನೆ ಮನೆಗೂ ಕಷ್ಟ ಕೇಳ್ತೀನಿ ನಾನು. ಪವರ್ ಇಲ್ಲದೆ ಇದ್ದಾಗಲೇ ನನ್ನ ಸ್ಪೀಡ್ ನ ಯಾರು ತಡೀಲಿಲ್ಲ 5 ವರ್ಷದಲ್ಲಿ. ಈ ಪವರ್ ಇದೆ, ಈ ಸ್ಪೀಡ್ ನ ತಡೀತಾರ ಯಾರಾದ್ರು? ಯಾರೋ ಅಂದ್ರು, ಏ ಪ್ರದೀಪ್ ಈಶ್ವರ್, ನಿನಗೆ ಸ್ಪೀಡ್ ಜಾಸ್ತಿ ಅಂತಂದ್ರೆ ಯಾರೋ ನಾನು ಹೇಳಿದೆ, ಈ ಸ್ಪೀಡೇ MLA ಮಾಡೋದು ನನ್ನ. ನಾನು ಎಲ್ಲರ ತರ ಇದ್ದಿದ್ರೆ ಓಡಾಡ್ಕೊಂಡು ಇದ್ದಿದ್ರೆ ಆರಾಮಾಗಿ ಓಡಾಡ್ಕೊಂಡು ಇರ್ತಿದ್ದೆ. ಸಾಯಂಕಾಲ ನಾವು ಪೆರೇಸಂದ್ರದ ಹಿಂಗೆ ಬೆಳೆದಿದ್ದು, ಸಾಯಂಕಾಲ ಒಂದು ವಾಕ್ ಬಂದು ಹಸಿನಣ್ಣ ಹೋಟ್ಲ ಹತ್ರ ಟೀ ಕುಡಿದು ಕಳ್ಳೆ ಬೆಳೆ ತಿಂದು ಮನೆಗೆ ಹೋಗ್ತಾ ಇದ್ವಿ, ಇದೇ ಜೀವನ ಆಗಿದ್ದಿತ್ತು. ನಾವು ಪೆರೇಸಂದ್ರ ಹುಡುಗರಲ್ಲ ಹಂಗೆ ಮಾಡಿದ್ದ ಅವಾಗ. ನಾನು ಅದ್ರ ಮತ್ತೆ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದೆ. ಬಟ್ ನಾನು ಹೇಳ್ತಾ ಇರೋದು, ಪೆರೇಸಂದ್ರಕ್ಕೆ ಒಂದೇ ಊರಿಂದ ಈ ಬ್ರಹ್ಮಲೆಗಳು ಬಂದಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಚಿಕ್ಕಬಳ್ಳಾಪುರ ಇತಿಹಾಸ ಇರೋವರೆಗೂ ನಾನು ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ, ನಾನು ಒಳ್ಳೇದು ಮಾಡಿ ತೋರಿಸ್ತೀನಿ, ಅನುದಾನ ತಂತಿರ್ತೀನಿ. ಬಹಳಷ್ಟು ಜನ ಅಂದ್ರು ಅನುದಾನ ಇಲ್ಲ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು DKC ಸಾಹೇಬ್ರು ಹೇಳಿದ್ದಾರೆ ಅನುದಾನ ನಾನು ತಂತಿರ್ತೀನಿ. ಈಗಾಗಲೇ UGD ಡಿಗೆ 40 ಕೋಟಿ, PWD ಡಿಗೆ 70 ಕೋಟಿ, ನಿನ್ನೆ ಮೈನಾರಿಟಿ ಮಕ್ಕಳು 3 ಕೋಟಿ, 126 ಕೋಟಿ ನಾನು ಆಗಲೇ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೀನಿ.